ವಿಜಯನಗರ ಚರ್ಚೆ ಸ್ಪರ್ಧೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ಸರ್. ಸರ್, ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ, ಬೆಂಗಳೂರಿನಲ್ಲಿ ಯಾವ ಕಾರಣಕ್ಕೂ ವಿಜಯೇಂದ್ರ ಇಲ್ಲಿ ಬಂದು ಸ್ಪರ್ಧೆ ಮಾಡೋ ಪ್ರಶ್ನೆ ಇಲ್ಲ. ಒತ್ತಡ ಇದೆ, ಇಲ್ಲಿ ಬಂದು ನಿಲ್ಲಬೇಕು ಅನ್ನುವಂಥದ್ದು. ಯಾವುದೇ ಕಾರಣಕ್ಕಾರು ಶಿಕಾರಿಪುರ ಬಿಟ್ಟು ಬರೋ ಪ್ರಶ್ನೆ ಇಲ್ಲ, ಯಾಕಂದ್ರೆ ನಾನು ಅಲ್ಲಿ ನಿಲ್ತಾ ಇಲ್ಲ. ಹೀಗಾಗಿ ಕೇಂದ್ರದವ್ರಿಗೂ ಕನ್ವಿನ್ಸ್ ಮಾಡಿ ಇಷ್ಟೆಲ್ಲ ಒತ್ತಡ ಇದೆ ಇಲ್ಲಿ ಬರಬೇಕು ಅಂತ, ಆದರೆ ವಿಜಯೇಂದ್ರ ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡಿ. ಇವತ್ತು ಕೂಡ ಬೆಂಬಲಿಗರು ಸಾಕಷ್ಟು ಸಭೆ ಮಾಡಿದ್ರು, ಎಲ್ಲರೂ ಕೂಡ ವಿಷ ಕೊಟ್ಬಿಡಿ ನಮಗೆ, ನೀವು ಬರಲೇಬೇಕು ಅಂತ ಒತ್ತಾಯ ಆಗ್ತಾ ಇದೆ. ಇಲ್ಲ, ಪ್ರಶ್ನೆ ಅದಲ್ಲ. ಈಗಾಗಲೇ ಭಾಳ ಹಿಂದಿನಿಂದನೇ ನಾವು ಈ ತೀರ್ಮಾನ ತಗೊಂಡಿದ್ದು. ಇತ್ತೀಚೆಗೆ ಒತ್ತಡ ಜಾಸ್ತಿ ಆಯಿತು, ಅದಕ್ಕಾಗಿ ಟಿ ವಿನಲ್ಲಿ ಎಲ್ಲ ಕಡೆಯೂ ಇಲ್ಲಿ ಬರಬೇಕು ಅನ್ನೋಂಥ ಒತ್ತಡ ಇರೋದು ನಿಜ. ಆದರೆ ಒಳ್ಳೆ ಅಭ್ಯರ್ಥಿನೇ ಆಗ್ತೀವಿ ಇಲ್ಲಿ. ವಿಜಯೇಂದ್ರ ಅಂತೂ ನಮ್ಮ ಕೇಂದ್ರದವ್ರನ್ನ ಕನ್ವಿನ್ಸ್ ಮಾಡಿ ಅವ್ರು ಶಿಕಾರಿಪುರದಲ್ಲಿ. ಸರ್, ಯಾಕೆ ಸರ್ ಪದೇ ಪದೇ ಮಿಸ್ ಆಗ್ತಾ ಇದೆ ಇಲ್ಲಿ ವಿಜಯೇಂದ್ರ ಅವ್ರಿಗೆ ಅಂತ ವರುಣಾ ಕ್ಷೇತ್ರ? ಅವ್ರು ಮಿಸ್ ಆಗೋ ಪ್ರಶ್ನೆನೇ ಇಲ್ಲ. ವರುಣಾಕ್ ಈ ಸಾರಿ ಕೇಂದ್ರದವ್ರು ಒಪ್ಪಿಗೆ ಇತ್ತು, ನಮ್ಮದು ಎಲ್ಲರದ್ದು ಒಪ್ಪಿಗೆ ಇತ್ತು, ವರುಣಾದಲ್ಲಿ ನಿಲ್ಲಬೇಕು ಅಂತ. ಆದರೆ ನಾನೇ ನಿರ್ಧಾರ ಮಾಡಿದ್ದೇನೆ, ಶಿಕಾರಿಪುರ ನಾನು ಖಾಲಿ ಮಾಡ್ತಾ ಇರೋದ್ರಿಂದ ಅಲ್ಲೇ ನಿಲ್ಲಬೇಕು ನಮ್ಮ ಕ್ಷೇತ್ರದಿಂದ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ವರುಣಾದಲ್ಲಿ ನಿಲ್ಲಿಸ್ತೇನೆ, ಶಿಕಾರಿಪುರದಲ್ಲಿ ನಿಲ್ಲಿಸ್ತೇನೆ. ಅವರು ಕೂಡ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಒಲವಿದೆ ಸರ್, ಆದರೆ ಈಗ ತೀರ್ಮಾನ ಆಗಿದೆ, ಅವ್ರು ಶಿಕಾರಿಪುರದಿಂದ ಸ್ಪರ್ಧೆ.